नमस्कार गुड मॉर्निंग टॉप 18.8 के स्वागत नानु पृथ्वीराज हारनहल्ली सूर्य यान के सज्जागिदे इसरो हेगिरलिदे सूर्यन अध्ययन आदित्य L1 कार्याचरणे हेगिरुत्ते इसरो सूर्य शिकारी चंद्रयान बलिक इसरो सूर्यन शिकारी होरटिदे आदित्य L1 नौकेय उड्डयन के क्षण गणने आरंभवागिरुवंत श्रीहरिकोटा बेळग्गे 11:50 उड्डयन आगलिरुवंतद्दु ला रीतियादंत सिद्धते नडेदिदे कडे हंतद सिद्धतेयन्नु माडिकोळ्ळलागुत्तदे 11:50 श्रीहरिकोटा उड्डयन आगलिरुवंतद्दु भारत कैगोळ्ळुत्ता इरुवंत मोदल सूर्ययान भारत कैगोळ्ळुत्ता मोदल सूर्ययान 125 दिन बळिक L1 गे तलुपुत्ते आदित्य 7 पेलोड होत्तु सागलिरुवंतद्दु नौके ई नौकेयल्लि 7 पेलोड सूर्यन मेलिन गुरुत्वाकर्षणे तापमान सूर्यन मेल्मै बदलावणे मार्गगळु हीगे सूर्यन बग्गे आदित्य L1 अध्ययनवन्न माडलिरुवंतद्दु सो ಹೀಗಾಗಿ ಎಲ್ಲಾ ರೀತಿಯಾದಂತ ಸಿದ್ಧತೆ ಕಡೆ ಕ್ಷಣದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಕರೆಕ್ಟ್ ಆಗಿ 11:50 ಕ್ಕೆ ಉಡ್ಡಯನ ಮಾಡಲಾಗುತ್ತೆ ಚಂದ್ರಯಾನ 3 ಯಶಸ್ವಿ ಆಗಿರುವಂತದ್ದು ಇನ್ನೊಂದು 4 ದಿನ ಹೋದ್ರೆ ಚಂದ್ರಯಾನ ಚಂದ್ರನಲ್ಲಿ ಏನು ಇರು ಟಾರ್ಗೆಟ್ ಹಾಕೊಂಡು ಕಳಿಸಿದ್ರು 14 ದಿನಗಳ ಕಾಲ ಅಧ್ಯಯನ ಅದು ಕಂಪ್ಲೀಟ್ ಆಗುತ್ತೆ ಈಗ ಸೂರ್ಯನತ್ತ ಕಳಿಸಲಾಗ್ತಾ ಇದೆ 125 ದಿನಗಳು ಬೇಕು ಅಲ್ಲಿಗೆ ರೀಚ್ ಆಗಲಿಕ್ಕೆ ಬಿಕಾಸ್ 15 ಲಕ್ಷ ಕಿಲೋಮೀಟರ್ ದೂರ ಇರುವಂತದ್ದು ಭೂಮಿಯಿಂದ ಸೂರ್ಯ ಇರೋದು 15 ಕೋಟಿ ಕಿಲೋಮೀಟರ್ ದೂರ ಆದರೆ 15 ಲಕ್ಷ ಕಿಲೋಮೀಟರ್ ವರೆಗೂ ಈಗ ಕಕ್ಷೆಗೆ ಸೇರಿಸಲಾಗ್ತಾ ಇದೆ ಈಗ ಆದಿತ್ಯ L1 ಅನ್ನು ಸೂರ್ಯನ ಶಿಕಾರಿ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ ಅನ್ನುವಂತದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನೋಡೋದಾದ್ರೆ ಸೂರ್ಯನ ಅಧ್ಯಯನಕ್ಕೆ ಬಾಹ್ಯಾಕಾಶದಲ್ಲಿ 5 ಜಾಗ ಇರುವಂತದ್ದು ಯಾವ ದೇಶವೂ ಕೂಡ ಹೋಗದಂತ ಜಾಗಕ್ಕೆ ಈಗ L1 ಅಂದ್ರೆ ಆದಿತ್ಯ L1 ಮಿಷನ್ ಹೋಗ್ತಾ ಇರುವಂತದ್ದು ಅಂದ್ರೆ L1 ಜಾಗ ಅದು ಅಲ್ಲಿಗೆ ಆದಿತ್ಯ ಮಿಷನ್ ಹೋಗ್ತಾ ಇದೆ ಉಡಾವಣೆ ಆದಂತ 10 ಗಂಟೆಯ ಬಳಿಕ PSLV C57 ಕಕ್ಷೆಗೆ ತಲುಪುತ್ತೆ ಅದಾದ ಮೇಲೆ ಕಂಟಿನ್ಯೂ ಆಗುತ್ತೆ 125 ದಿನಗಳ ಕಾಲ 15 ಲಕ್ಷ ಕಿಲೋಮೀಟರ್ ಕ್ರಮಿಸಲಿರುವಂತದ್ದು ಒಟ್ಟು 125 ದಿನ 15 ಲಕ್ಷ ಕಿಲೋಮೀಟರ್ ನೌಕೆ ಪ್ರಯಾಣವನ್ನ ಮಾಡಲಿರುವಂತದ್ದು ಚಂದ್ರ ಇದ್ದಿದ್ದಂತದ್ದು ಅಂದ್ರೆ 3.84 ಲಕ್ಷ ಕಿಲೋಮೀಟರ್ ದೂರ ಆದ್ರೆ ಇದು 4 ಪಟ್ಟು ದೂರ ಇದೆ 125 ದಿನಗಳ ಬಳಿಕ ಆದಿತ್ಯ L1 ಸೌರ ಲ್ಯಾಬ್ ಕೆಲಸವನ್ನ ಮಾಡಲಿದೆ ತನ್ನ ಕೆಲಸವನ್ನ ಶುರು ಮಾಡುತ್ತೆ 125 ದಿನ ಆದಮೇಲೆ L1 ಕಕ್ಷೆಗೆ ಸೇರಿದ ಬಳಿಕ ಭಾರತದ ಮೊದಲ ಸೌರ ಬಾಹ್ಯಾಕಾಶ ಲ್ಯಾಬ್ ಇದು ಅಲ್ಲಿ ತನ್ನ ಅಧ್ಯಯನವನ್ನ ಶುರು ಮಾಡುತ್ತೆ ಭಾರತ ಇದು ಇಡೀ ವಿಶ್ವಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಧ್ಯಯನ ಸೌರಶಕ್ತಿ ಬಳಸಿ 5 ವರ್ಷ ಆದಿತ್ಯ L1 ಅಧ್ಯಯನವನ್ನ ಮಾಡುತ್ತೆ ಅಲ್ಲಿ ಲ್ಯಾಂಗ್ರೇಜ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದಸಲಿ ಆ ಕಕ್ಷೆ ಸೇರಿದಂತ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಅಲ್ಲಿ ಅಧ್ಯಯನವನ್ನ ಮಾಡಬಹುದಾಗಿದೆ ಸೋ ಹೀಗಾಗಿ 5 ವರ್ಷಗಳ ಕಾಲ ಭಾರತ ಅಲ್ಲಿ ಅಧ್ಯಯನವನ್ನ ನಡೆಸಲಿರುವಂತದ್ದು ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಗುಡಿ ನೋಡ್ತಾ ಇದ್ವಿ ಚಂದ್ರಯಾನ 3 ಇನ್ನು 4 ದಿನ ಆದ್ರೆ ಕಂಪ್ಲೀಟ್ ಆಗುತ್ತೆ ಏನ್ ಟಾರ್ಗೆಟ್ ಹಾಕೊಂಡಿದ್ರು ಅದು ಅದೆಲ್ಲವೂ ಕೂಡ ಸಕ್ಸಸ್ ಜರ್ನಿ ಈಗ ಸೂರ್ಯನತ್ತ ಶಿಕಾರಿಗೆ ಹೊರಟಿರುವಂತದ್ದು ಭಾರತ ಇದರ ಉಪಯೋಗಗಳು ಮತ್ತೆ ಇದರ ಪ್ರಾಮುಖ್ಯತೆ ಪ್ರತಿ ಖಂಡಿತವಾಗಿ ಇದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಪ್ರತಿಯೊಬ್ಬರಿಗೂ ಇಡೀ ದೇಶದ ಒಂದು ನಿವಾಸಿಗಳಿದೀವಲ್ಲ ನಾವು ಭಾರತೀಯರಿಗೆ ಬಾಹ್ಯಾಕಾಶ ಅಂತಕಂತದ್ದು ಸಾಕಷ್ಟು ಕೌತುಕಮಯವಾಗಿರತಕ್ಕಂತದ್ದು ನಮ್ಮ ಇನ್ಸೆಪ್ಷನ್ ನಿಂದನೇ ಸಾಕಷ್ಟು ನಾವು ನಮ್ಮ ಪುರಾಣ ಕಥೆಗಳನ್ನು ಓದ್ತಾ ಇದ್ರು ಕೂಡ ಸೂರ್ಯನ ಬಗ್ಗೆ ಆಗಲಿ ಬಾಹ್ಯಾಕಾಶದ ಬಗ್ಗೆ ಆಗಲಿ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇತ್ತು ಆದ್ರೆ ಅಲ್ಲಿ ಚರ್ಚೆಗಳಾಗ್ತಾ ಇತ್ತು ಅದನ್ನ ಒಂದು ಸೈಂಟಿಫಿಕ್ ಆಗಿ ಹೇಗಪ್ಪ ಪ್ರೂವ್ ಮಾಡೋದು ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆಗಳಿಗೆ ಇವತ್ತು ಇಸ್ರೋ ಉತ್ತರವನ್ನ ಹುಡುಕ್ತಾ ಇದೆ ನೀವು ಹೇಳ್ತಿದ್ರಲ್ಲ ಲ್ಯಾಂಗ್ವೇಜ್ ಅಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಹೋಗಿ ಇದು ಸ್ಥಾಪಿತವಾಗುತ್ತೆ ಆ ಒಂದು ಆರ್ಬಿಟ್ ಅಲ್ಲಿ ಸ್ಥಾಪಿತ ಆಗುತ್ತೆ ಅದಾದ ಬಳಿಕ ಅದು ಸೂರ್ಯನನ್ನ ಅಧ್ಯಯನ ಮಾಡೋದಕ್ಕೆ ಶುರು ಮಾಡುತ್ತೆ ಆ ಒಂದು ಆರ್ಬಿಟ್ ಅನ್ನ ಹಾಲೋ ಆರ್ಬಿಟ್ ಅಂತ ಕರೀತಾರೆ ಒಬ್ಬ ಮ್ಯಾಥಮೆಟಿಷಿಯನ್ ಇದ್ದ ಪೃಥ್ವಿ ಇದ್ರು ಪೃಥ್ವಿ ಆ ಲ್ಯಾಂಗ್ವೇಜ್ ಅಂತಕ್ಕಂಥವ್ರು ಅವರು ಅದನ್ನ ಒಂದು ಮ್ಯಾಥಮೆಟಿಕಲಿ ಪ್ರೂವ್ ಅನ್ನ ಮಾಡಿದ್ದೇನೆಂದ್ರೆ 2 ಗ್ರಹಗಳ ಮಧ್ಯದಲ್ಲಿ ಅಥವಾ ನಕ್ಷತ್ರ ಮತ್ತೆ ಗ್ರಹ ಅಥವಾ ನಕ್ಷತ್ರ ಉಪಗ್ರಹಗಳ ಮಧ್ಯದಲ್ಲಿ ಇರತಕ್ಕಂತ ಒಂದು ಪಾಯಿಂಟ್ ಬರುತ್ತೆ ಒಂದು ಆರ್ಬಿಟ್ ಬರುತ್ತೆ ಅಲ್ಲಿ ಎರಡು ಕಡೆಯ ಗುರುತ್ವಾಕರ್ಷಣೆ ಶಕ್ತಿ ಕೂಡ ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಹೀಗಾಗಿ ಅಲ್ಲಿ ಒಂದು ಸೇಫ್ ಆಗಿ ಯಾವುದೇ ವಸ್ತುಗಳನ್ನ ಕೂಡ ಡಿಪ್ಲಾಯ್ ಮಾಡಬಹುದು ಅಂತ ಆ ಒಂದು ಮ್ಯಾಥಮೆಟಿಕಲಿ ಅವರು ಪ್ರೂವ್ ಮಾಡಿದ್ರಲ್ಲ ಹೀಗಾಗಿ ಅವರ ಗೌರವ ಅರ್ಥ ಅದನ್ನ ಲ್ಯಾಂಗ್ವೇಜ್ ಪಾಯಿಂಟ್ಸ್ ಅಥವಾ ಲ್ಯಾಂಗ್ವೇಜ್ ಆರ್ಬಿಟ್ ಅಂತ ಹೆಸರನ್ನ ಇಡಲಾಗುತ್ತೆ ಅದನ್ನೇ ನಾವು ಈಗ L1 ಅಂತ ಕರೀತಾ ಇದ್ದೀವಿ
ಈ ಒಂದು ಆದಿತ್ಯ ಎಲ್ವನ್ ಇದೆಯಲ್ಲ, ನಮ್ಮ ಆದಿತ್ಯ ಎಲ್ವನ್ ಆ ಒಂದು ಲ್ಯಾಂಗ್ವೇಜ್ ಆರ್ಬಿಟ್ ನಲ್ಲಿ ಹೋಗಿ ಸ್ಥಾಪಿತವಾದ ಬಳಿಕ ಒಂದು ಅಧ್ಯಯನ ಮಾಡೋದ್ರ ಜೊತೆ ಜೊತೆಗೆ ಮತ್ತೊಂದು ಹೆಮ್ಮೆಯ ಕ್ಷಣ ಏನಂದ್ರೆ, ಇಡೀ ಏಷ್ಯಾದಲ್ಲಿಯೇ ಇನ್ಕ್ಲೂಡಿಂಗ್ ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಯಾವುದೇ ರಾಷ್ಟ್ರಗಳು ಕೂಡ ಈ ಒಂದು ಆರ್ಬಿಟ್ ನಲ್ಲಿ ಯಾವುದೇ ತಮ್ಮ ಒಂದು ಅಧ್ಯಯನವನ್ನ ನೌಕೆಯನ್ನ ಅಲ್ಲಿ ಸ್ಥಾಪಿತ ಮಾಡಿರಲಿಲ್ಲ. ಅದು ಭಾರತದ ಹೆಗ್ಗಳಿಕೆ ಆಗಿರ್ತಕ್ಕಂಥದ್ದು. ಭಾರತ ಈಗ ಉಪಗ್ರಹವನ್ನ ಅಲ್ಲಿ ಸ್ಥಾಪಿತ ಮಾಡ್ತಾ ಇದೆ. ಆ ಆರ್ಬಿಟ್ ನಲ್ಲಿ ನಮ್ಮ ಉಪಗ್ರಹ ಇರುತ್ತೆ. ಇಲ್ಲಿಯವರೆಗೂ ಜಪಾನ್ ನಲ್ಲಿ ಆ ಸೌರ ಅಧ್ಯಯನ ಮಾಡಿದ್ದಾರೆ, ಆದ್ರೆ ಅದು ಭೂಮಿಯ ಸುತ್ತ ಸುತ್ತ ಅಂತ ಒಂದು ಉಪಗ್ರಹವನ್ನ ಲಾಂಚ್ ಮಾಡಿದ್ರು. ಆದ್ರೆ ಭಾರತ ಮಾತ್ರ ಈಗ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಾಧನೆಯನ್ನ ಮಾಡ್ತಾ ಇದೆ. ಇನ್ನು ನೀವು ಕೇಳ್ತಾ ಇದ್ರೆ ಇದರ ಉಪಯೋಗಗಳೇನು, ಇದರ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಮಂಗಳ ಇರ್ಬೋದು, ಈ ಗ್ರಹಗಳಿದಾವಲ್ಲ, ಇವು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳಾದ್ರೂ ಒಂದಿಲ್ಲ ಒಂದು ರೀತಿಯಲ್ಲಿ ಅದು ಭಾರತದ ಅದು ಭೂಮಿಯ ಮೇಲೆ ಆ ಪರಿಣಾಮಗಳಾಗ್ತವೆ. ಇವತ್ತ ನಕ್ಷತ್ರ ನಮಗೆ ಸೂರ್ಯ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿ ಇರ್ತಕ್ಕಂಥ ನಕ್ಷತ್ರ ಯಾವುದು ಅಂದ್ರೆ ಸೂರ್ಯ. ಸೂರ್ಯನ ಸಂಪೂರ್ಣವಾಗಿ ನಾವು ಅವಲಂಬಿತವಾಗಿದ್ದೀವಿ. ನಮಗೆ ಶಕ್ತಿಗಿರ್ಬೋದು, ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ ಗಳಿಗಿರ್ಬಹುದು, ಯಾಕಂದ್ರೆ ಫೋಟೋಜೆನಿಸಿಸ್ ಆಗ್ಬೇಕಾದ್ರೆ ನಾವು ಈ ಅಲ್ಲಿ ಈ ಒಂದು ಪ್ರಕ್ರಿಯೆಗಳಾಗ್ಬೇಕಾದಾಗಿ ಆಕ್ಸಿಜನ್ ರಿಲೀಸ್ ಆಗ್ಬೇಕಾದಾಗಿ ಪ್ರತಿಯೊಂದಕ್ಕೂ ನಾವು ಸೂರ್ಯನ ಮೇಲೆ ಅವಲಂಬಿತರಾಗಿದ್ದೀವಿ. ಈ ಸೂರ್ಯನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರ್ತವೆ. ಅಲ್ಲಿ ಸಾಕಷ್ಟು ಸೌರ ಫ್ಲೇರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕೆನ್ನಾಲಿಗೆಗಳು ಬರ್ತಾ ಇರ್ತವೆ, ಅಲ್ಲಿ ಸೌರ ಬಿರುಗಾಳಿಗಳು ಹೇಳ್ತಾ ಇರ್ತವೆ. ಹೀಗೆ ಪ್ರತಿಯೊಂದು ಅಲ್ಲಿ ಡೆವಲಪ್ಮೆಂಟ್ ಆದಾಗ್ಲೂ ಕೂಡ ವಿಕಿರಣಗಳು ಭೂಮಿಯ ಮೇಲೆ ಪರಿಣಾಮವನ್ನ ಬೀರ್ತಾ ಇರ್ತವೆ. ಜೊತೆಗೆ ಅಲ್ಲಿ ಇನ್ನೂ ಕೂಡ ಸಾಕಷ್ಟು ಅಧ್ಯಯನವನ್ನ ಮಾಡೋದಿದೆ ಅದರ ಬಗ್ಗೆ. ಇನ್ನೂ ಈ ಮನುಷ್ಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿಲ್ಲ. ಆ ಅಧ್ಯಯನವನ್ನ ಮಾಡುವಂತ ಉದ್ದೇಶದಿಂದ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಮನುಕುಲಕ್ಕೆ ಇದು ಉಪಯೋಗ ಆಗುವ ನಿಟ್ಟಿನಲ್ಲಿ ಭಾರತ ಈ ಒಂದು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ನೌಕೆಯನ್ನ ಉಡಾವಣೆ ಮಾಡ್ತಾ ಇದೆ. ಈ ನೌಕೆಯಲ್ಲಿ ಇರ್ತಕ್ಕಂಥ ಪೇಲೋಡ್ಸ್, ಪೇಲೋಡ್ಸ್ ಅಂದ್ರೆ ಏನು, ಅದರಲ್ಲಿ ಇರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಪರಿಕರಗಳು, ವಿಭಿನ್ನವಾಗಿರ್ತಕ್ಕಂಥ ಸೆನ್ಸರ್ಸ್ಗಳು, ಆ ಸೆನ್ಸರ್ಗಳಿಗೆ ತನ್ನದೇ ಆಗಿರ್ತಕ್ಕಂಥ ಕೆಲಸವನ್ನ ನಿಯೋಜನೆ ಮಾಡಿದ್ದಾರೆ. ಇವತ್ತು ಆದಿತ್ಯ ಎಲ್ವನ್ನಲ್ಲಿ ಒಟ್ಟು 7 ಆ ರೀತಿಯಾಗಿರ್ತಕ್ಕಂಥ ಪೇಲೋಡ್ಸ್ ಅಥವಾ ಸೆನ್ಸರ್ಸ್ ಗಳನ್ನ ಅಳವಡಿಕೆ ಮಾಡಲಾಗಿದೆ. ಅದರಲ್ಲಿ 4 ಪೇಲೋಡ್ಸ್ ಇದೆಯಲ್ಲ, ಅವುಗಳ ಪ್ರಮುಖ ಕೆಲಸ ಏನಂದ್ರೆ ಸೂರ್ಯನ ಬೆಳಕನ್ನ ಅವಲೋಕನ ಮಾಡುವಂಥದ್ದು. ನಿರಂತರವಾಗಿ ಸೂರ್ಯನಿಂದ ಯಾವ ರೀತಿಯಾಗಿ ಬೆಳಕುಗಳು ಬರ್ತವೆ, ಯಾವ ರೀತಿಯಾಗಿ ಅಲ್ಲಿಯ ಕಿರಣಗಳು ಬರ್ತವೆ, ಅಲ್ಲಿ ಆಗುವಂತ ಬದಲಾವಣೆಗಳೇನು, ಅದನ್ನ ನಿರಂತರವಾಗಿ ಅಧ್ಯಯನ ಮಾಡಿ ಅದರ ಮಾಹಿತಿಯನ್ನ ಭೂಮಿಗೆ ಕಳಿಸ್ತಾ ಇರುತ್ತೆ. ಇನ್ನು 3 ಪ್ರಮುಖವಾಗಿರ್ತಕ್ಕಂಥ ಪೇಲೋಡ್ಸ್ ಇದೆಯಲ್ಲ, ಅದು ಚಂದ್ರನಲ್ಲಾಗುವಂತ ಬಿರುಗಾಳಿಗಳ ಬಗ್ಗೆ ಇರ್ಬೋದು, ಚಂದ್ರನ ಗುರುತ್ವಾಕರ್ಷಣೆಗಳ ಬಗ್ಗೆ ಇರ್ಬೋದು, ಚಂದ್ರನ ಸುತ್ತ ಇರ್ತಕ್ಕಂಥ ಕರೋನಾ ಅಂತ ಹೇಳ್ತೀವಿ ನಾವು. ಕರೋನಾ ಅಂದ್ರೆ ಅದಕ್ಕೆ ಪ್ರಭೆ ಇದೆಯಲ್ಲ, ಸೌರ ಪ್ರಭೆ. ಆ ಸೌರ ಪ್ರಭೆಯ ಬಗ್ಗೆ ಅಧ್ಯಯನವನ್ನ ಮಾಡುವಂತದ್ದಿರ್ಬೋದು. ಜೊತೆಗೆ ಸೂರ್ಯನಲ್ಲಾಗುವಂತ ತಾಪಮಾನದ ಬದಲಾವಣೆಗಳು, ವಾತಾವರಣ, ಅಲ್ಲಿಯ ವಾತಾವರಣದ ಬಗ್ಗೆ ಅಧ್ಯಯನವನ್ನ ಮಾಡುವಂತದ್ದಿರ್ಬೋದು. ಹೀಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಅಧ್ಯಯನವನ್ನ ಈ ಸೆನ್ಸರ್ಸ್ ಗಳು ಮಾಡ್ತಾ ಇರ್ತವೆ. ಅಷ್ಟೇ ಅಲ್ಲ, ಪ್ರತಿದಿನ ಸರಿಸುಮಾರಾಗಿ 1440 ಫೋಟೋಗ್ರಾಫ್ಗಳನ್ನ ಇದು ರವಾನೆಯನ್ನ ಮಾಡ್ತಾ ಇರುತ್ತೆ. ಆ ಫೋಟೋಗ್ರಾಫ್ಸ್ ಗಳಲ್ಲಿ ಇದರ ಚಿಕ್ಕ ಚಿಕ್ಕ ಡಿಟೇಲ್ಸ್ ಗಳನ್ನ ಕೂಡ ಒಂದು ಮಾಹಿತಿಯನ್ನ ಪತ್ತೆ ಮಾಡಲಾಗುತ್ತೆ, ಅದನ್ನ ಅಧ್ಯಯನವನ್ನ ಮಾಡಲಾಗುತ್ತೆ, ಡಾಟಾಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ. ಜೊತೆ ಜೊತೆಗೆ ಮುಂಬರ್ತಕ್ಕಂಥ ಯಾವುದೇ ಸೌರಯಾನ ಇರ್ಬೋದು ಅಥವಾ ಸೂರ್ಯನನ್ನ ಅಧ್ಯಯನ ಮಾಡುವಂತ ಪ್ರಕ್ರಿಯೆಗೆ ಯಾವುದೇ ದೇಶಗಳು ಮುಂದಾಗ್ಬೋದು, ಅವುಗಳಿಗೂ ಕೂಡ ಈ ಡಾಟಾ ಇದೆಯಲ್ಲ, ಈ ಡಾಟಾ ಅತ್ಯಂತ ಪ್ರಮುಖವಾಗಿ ಉಪಯುಕ್ತವಾಗುವಂತದ್ದು. ಇನ್ನ ಹಾಗಿದ್ರೆ ಎಷ್ಟು ದೂರ ಹೋಗುತ್ತೆ ಅದು ಭೂಮಿಯಿಂದ, ಚಂದ್ರ ಸೂರ್ಯನ ಎಷ್ಟು ಹತ್ರ ಹೋಗುತ್ತೆ ಅಂತ ನೋಡೋದಾದ್ರೆ, ಇವತ್ತು ನಮ್ಗೆ ಚಂದ್ರ ಇದೆಯಲ್ಲ, ಚಂದ್ರನಿಗಿಂತ ಸರಿಸುಮಾರಾಗಿ 4 ದೂರ ಇದು ಹೋಗುತ್ತೆ. ಇದು ಕೂಡ ಇದೇ ಸೇಮ್ ಸ್ಲಿಂಗ್ ಮೆಕ್ಯಾನಿಸಮ್ ಅಂದ್ರೆ ಭೂಮಿಯ ಸುತ್ತದ ಆರ್ಬಿಟ್ ನಲ್ಲಿ ಸುತ್ತ ಹೋಗುತ್ತೆ, ತದನಂತರ ಅದ ರೀತಿ ಸುತ್ತುತ್ತಾ ನಂತರದಲ್ಲಿ ಜಂಪ್ ಆಗುತ್ತೆ, ಜಂಪ್ ಆಗಿ ಇದೊಂದು ಹಾಲೋ ಆರ್ಬಿಟ್ಗೆ ಹೋಗಿ ಸ್ಥಾಪನೆ ಆಗುತ್ತೆ. ಈ ಒಂದು ಪ್ರಕ್ರಿಯೆಗೆ ಸುಮಾರು 125 ದಿನಗಳು ಬೇಕು, 15 ಲಕ್ಷ ಕಿಲೋಮೀಟರ್ ನಷ್ಟು ದೂರ ಹೋಗುತ್ತೆ. ಅಲ್ಲಿಂದ ಸೂರ್ಯ ಮತ್ತೆ 135 ಲಕ್ಷ ಕಿಲೋಮೀಟರ್ ಅಷ್ಟು ದೂರ ಇರ್ತಾನೆ ಪೃಥ್ವಿ. ಹೀಗಾಗಿ ಈ ಅಂತರದಲ್ಲಿ ಇದ್ದುಕೊಂಡೇ ಸೇಫ್ ಆಗಿ ಇದ್ದುಕೊಂಡೇ ಅಧ್ಯಯನವನ್ನ ಮಾಡುವಂಥದ್ದು, ಅದರ ಒಂದಷ್ಟು ಪ್ರತಿಯೊಂದು ಅಧ್ಯಯನದ ಡಿಟೇಲ್ಸ್ ಗಳನ್ನ ಡಾಟಾಗಳನ್ನ ಭೂಮಿಗೆ ರವಾನೆ ಮಾಡುವಂಥದ್ದು, ಇದು ಈ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಇದು ಇಡೀ ಇದರ ಒಂದು ಯಶಸ್ಸಿನ ಮೇಲೆ, ಇದು ಕೊಡುವಂತ ಡಾಟಾಗಳ ಮೇಲೆ ಮುಂಬರ್ತಕ್ಕಂಥ ಮಿಷನ್ಸ್ ಗಳಿಗೂ ಕೂಡ ದೊಡ್ಡ ಮಟ್ಟದ ಉಪಯುಕ್ತತೆ ಆಗುತ್ತೆ ಪೃಥ್ವಿ.